ಹಾಯ್ ಫ್ರೆಂಡ್ಸ್, ಇವತ್ತಿನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದು ಸ್ಮಾರ್ಟ್ಫೋನ್ ಏನಂದರೆ ಸ್ಲೋ ಆಗಿ ಚಾರ್ಜ್ ಆಗ್ತಾ ಇತ್ತು ಅಂತೇಳಿದ್ರೆ ಅದಕ್ಕೆ ಮೇನ್ ರೀಸನ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೊಂದು ಸ್ಮಾರ್ಟ್ಫೋನು ಸ್ಲೋ ಆಗಿ ಚಾರ್ಜ್ ಆಗೋಕ್ಕೆ ಮೇನ್ ರೀಸನ್ಸ್ಗಳನ್ನ ಮಾತ್ರ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋಂಥದ್ದು. ಮೊದಲನೇದಾಗಿ ನಾವು ನೋಡೋವಂಥದ್ದು ಕಳಪೆ ಚಾರ್ಜರ್ಗಳ ಯೂಸಿಂಗ್. ನಿಮ್ಮೊಂದು ಸ್ಮಾರ್ಟ್ಫೋನಿಗೆ ಕೊಟ್ಟಿರುವಂಥ ಮೇನ್ ಚಾರ್ಜರ್ ಏನು ಬರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿ ಬೇರೆ ಚಾರ್ಜರ್ಗಳನ್ನ ಯೂಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಬೇರೆ ಚಾರ್ಜರ್ಗಳಿಗೆ ನಿಮಗೆ ಔಟ್ಪುಟ್ ಸೇಮ್ ಇರೋಲ್ಲ. ಸೇಮ್ ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗೋಲ್ಲ, ಔಟ್ಪುಟ್ ಸೇಮ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ಏನು ಗಮನಿಸ್ಕೋಬೇಕಂತಂದರೆ ನಿಮ್ಮ ಸ್ಮಾರ್ಟ್ಫೋನಿಗೆ ಪ್ರೊವೈಡ್ ಮಾಡಿರುವಂಥ ಚಾರ್ಜಿಂಗ್ ಅಡಾಪ್ಟರ್ ಏನಿದೆ ಅದರ ಎಷ್ಟು ವ್ಯಾಟ್ ಇರುತ್ತೆ ಅಷ್ಟೇ ವ್ಯಾಟ್ನ ಇನ್ನೊಂದು ಚಾರ್ಜರ್ ಜೊತೆಗೆ ಅಷ್ಟೇ ಔಟ್ಪುಟ್ ಇರುವಂತಹ ಇನ್ನೊಂದು ಚಾರ್ಜರ್ನ ಯೂಸ್ ಮಾಡ್ಕೊಳ್ಳಿ ಆರಾಮಾಗಿ. ಇಲ್ಲ ಆದ್ದರಿಂದ ಬೇರೆ ಬೇರೆ ಔಟ್ಪುಟ್ ಹಾಗೂ ಬೇರೆ ಬೇರೆ ವ್ಯಾಟ್ ಇರುವಂಥ ಚಾರ್ಜಿಂಗ್ ಅಡಾಪ್ಟರ್ನ ಯೂಸ್ ಮಾಡಬೇಡಿ. ಇದೊಂದು ಮೇನ್ ರೀಸನ್. ಇನ್ನು ಎರಡನೇದಾಗಿ ನಾವು ನೋಡಬೇಕಾಗಿರುವಂಥ ಯು ಎಸ್ ಬಿ ಕೇಬಲ್ಗಳ ಬಗ್ಗೆ. ನಮ್ಮ ಒಂದು ಚಾರ್ಜರ್ ಕರೆಕ್ಟಾಗಿ ಔಟ್ಪುಟ್ನ ಕೊಡ್ತಾ ಇತ್ತು ಅಂತ ಹೇಳಿದ್ರು ನಮ್ಮ ಯು ಎಸ್ ಬಿ ಕೇಬಲ್ ಏನಾದರೂ ಹಾಳಾಗಿತ್ತು ಅಂತ ಹೇಳಿದ್ರೆ ಸ್ಲೋ ಚಾರ್ಜ್ ಆಗುತ್ತೆ. ನಿಮ್ಮೊಂದು ಚಾರ್ಜರ್ ಕರೆಕ್ಟಾಗಿ ಔಟ್ಪುಟ್ ಕೊಡ್ತಾ ಇದ್ರು ನಿಮ್ಮ ಒಂದು ಕೇಬಲ್ ಸರಿ ಇಲ್ಲ ಅಂದರೆ ಯು ಎಸ್ ಬಿ ಕೇಬಲ್ ಸರಿ ಇಲ್ಲ ಅಂತೇಳಿ ಸ್ಲೋ ಚಾರ್ಜ್ ಆಗುತ್ತೆ. ಆಗವಾಗ ನೀವು ಕೇಬಲ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ, ಹೊಸ ಕೇಬಲ್ನ ತೊಗೊಂಡು ಹಳೆ ಕೇಬಲ್ನ ಎಸ್ತುಬಿಡಿ. ಇದು ಬಂದುಬಿಟ್ಟು ಎರಡನೇ ರೀಸನ್ ಆಗಿತ್ತು ನಮ್ಮೊಂದು ಸ್ಮಾರ್ಟ್ಫೋನ್ ಸ್ಲೋ ಚಾರ್ಜ್ ಆಗೋಕ್ಕೆ. ಇನ್ನು ನಮ್ಮ ಚಾರ್ಜರ್ ಕರೆಕ್ಟಾಗೇ ಇದೆ, ಕೇಬಲ್ ಕೂಡ ಕರೆಕ್ಟಾಗೇ ಇದೆ, ಜೊತೆಗೆ ನಮ್ಮೊಂದು ಸ್ಮಾರ್ಟ್ಫೋನಲ್ಲಿರುವಂಥ ಬ್ಯಾಟ್ರಿ ಏನಂದರೆ ಪವರ್ನ ಕಳ್ಕೊಂಡಿತ್ತು ಅಂತ ಹೇಳಿದ್ರೆ ಸ್ಲೋ ಚಾರ್ಜ್ ಆಗುತ್ತೆ. ಎಷ್ಟೇ ಇನ್ಪುಟ್ ಮತ್ತು ಔಟ್ಪುಟ್ ಚಾರ್ಜರ್ನಲ್ಲಿ ಇದ್ದರೂ ಕೂಡ ನಮ್ಮೊಂದು ಸ್ಮಾರ್ಟ್ಫೋನಲ್ಲಿರುವಂಥ ಬ್ಯಾಟ್ರಿಯ ಒಂದು ಪವರ್ ಏನಿರುತ್ತೆ ಚಾರ್ಜಿಂಗ್ ಪವರ್ ಅದು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಸ್ಲೋ ಚಾರ್ಜ್ ಆಗುತ್ತೆ. ಇದು ಕಾಮನ್. ಅದರಿಂದ ನೀವು ಬ್ಯಾಟ್ರಿನ ಕೂಡ ರೀಪ್ಲೇಸ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ನಾನ್ ರಿಮೂವೇಬಲ್ ಬ್ಯಾಟ್ರಿ ಇರುವಂಥ ಸ್ಮಾರ್ಟ್ಫೋನ್ ಯೂಸ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಸ್ಮಾರ್ಟ್ಫೋನನ್ನೇ ರೀಪ್ಲೇಸ್ ಮಾಡ್ಕೊಂಬಿಡಿ, ಬೇರೆ ಸ್ಮಾರ್ಟ್ಫೋನ್ ತೊಗೊಂಬಿಡಿ. ಇನ್ನು ಕೊನೆಯ ರೀಸನ್ ಏನು ಅಂತ ನೋಡೋದಾದರೆ ಬ್ಯಾಕ್ಗ್ರೌಂಡ್ನಲ್ಲಿ ಆ್ಯಪ್ಸ್ ಮತ್ತು ವೈಫೈ ಬ್ಲೂಟೂತ್ಗಳನ್ನ ಆನ್ ಮಾಡಿಡುವಂಥದ್ದು. ಆನ್ ಆಗಿತ್ತು ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ, ಬಟ್ ಅದು ರನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮೊಂದು ಸ್ಮಾರ್ಟ್ಫೋನಲ್ಲಿ ಸ್ಲೋ ಚಾರ್ಜಿಂಗ್ನ ನೀವು ಕಾಣ್ತೀರ, ಈ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಆಗುತ್ತೆ. ಆದಷ್ಟು ಈ ಒಂದು 4 ಟಿಪ್ಸ್ಗಳನ್ನ ಫಾಲೋ ಮಾಡಿ ಹಾಗೆ ಈ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಈ ಒಂದು ವೀಡಿಯೋದಲ್ಲಿ ಒಂಥರ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ ಆಗಿತ್ತು ಅಂತ ಹೇಳಿದ್ರೆ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಆಗಿದೆ ರೀತಿ ಬೇರೆ ಬೇರೆ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ಲ ಕೂಡ ಆನ್ ಮಾಡ್ಕೋಬೋದು. ಹಾಗೆ ನೀವು ಇನ್ನೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇವಾಗಲೇ ಫಾಲೋ ಮಾಡ್ಬೋದು.